ಯಾರಿದು ಒಬ್ಬನೇ ಒಬ್ಬ ಒಂದು ವಿಸಲ್ ಇಟ್ಕೊಂಡು ಇಷ್ಟು ಜನದ ಮಧ್ಯ ನಿಂತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಅವನಿಗೆ ಶಿಳ್ಳೆಗಾರ ಅಂತಾರೆ. ಇದು ಲಿಟ್ರಲ್ ಟ್ರಾನ್ಸ್ಲೇಷನ್ ಆಫ್ ವಿಸಲ್ ಬ್ಲೋವರ್. ವಿಸಲ್ ಬ್ಲೋವರ್ ಅಂದರೆ ಇಂಡಸ್ಟ್ರಿ ಸೀಕ್ರೆಟ್ಸ್ನ, ಕಂಪನಿ ಸೀಕ್ರೆಟ್ಸ್ನೆಲ್ಲ ಓಪನ್ ಆಗಿ ಎಲ್ರಿಗೂ ಹಂಚ್ಕೊಳ್ಳೋನಿಗೆ ವಿಸಲ್ ಬ್ಲೋವರ್ ಅಂತಾರೆ. ನಾನು ಪವನ್ ಕುಮಾರ್ ಒಂದು ಲೆವೆಲಿಗೆ ಈ ಪ್ರೆಸೆಂಟೇಷನ್ಸಲ್ಲಿ, ಈ ವರ್ಕ್ಶಾಪ್ಸಲ್ಲಿ ನಾನು ವಿಸಲ್ ಬ್ಲೋವರ್ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಥಿಯೇಟರ್ ಆ್ಯಂಡ್ ಫಿಲ್ಮ್ಸಲ್ಲಿ ಸುಮಾರು 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಅರೌಂಡ್ 2000ಲ್ಲಿ ಶುರು ಮಾಡ್ಕೊಂಡಿದ್ದು ನಾನು. ಅದ್ರ ಆ 20 ವರ್ಷದಲ್ಲಿ ರೈಟರ್, ಡಿರೆಕ್ಟರ್, ಆ್ಯಕ್ಟರ್ ಥರ ಎಲ್ಲ ಕೆಲಸ ಮಾಡಿದ್ದೀನಿ. ನಂದೊಂದಿಷ್ಟು ಸಿನಿಮಾಗಳನ್ನ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಅದ್ರ ಬಗ್ಗೆ. ಸೊ ಜಾಸ್ತಿ ಬೋರೆಲ್ಲ ಮಾಡಿದೆ, ಆದಷ್ಟು ಇಂಟ್ರೆಸ್ಟಿಂಗಾಗಿ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಅರೌಂಡ್ 7 ಚಾಪ್ಟರ್ಸ್ ಇದೆ ಈ ಪ್ರೆಸೆಂಟೇಷನ್ದು. ಸೊ ನೀವು ಮೊದಲನೇ ಚಾಪ್ಟರಿಂದ ಕೊನೆ ಚಾಪ್ಟರ್ವರೆಗೂ ನೋಡಿದ್ರೆ ಚೆನ್ನಾಗಿರುತ್ತೆ. ಚಾಪ್ಟರ್ 1, ಇಂಟ್ರಡಕ್ಷನ್. ಸೊ ವಾಟ್ ಇಸ್ ದಿಸ್ ಪ್ರೆಸೆಂಟೇಷನ್ ಅಬೌಟ್ ಅಂತ, ಆಯಿತಾ? ಮುಂಚೆನೇ ಇವೆಲ್ಲ ನಿಮಗೆ ಏನು ಅಂತ ಕರೆಕ್ಟಾಗಿ ಹೇಳಿಬಿಡ್ತೀನಿ. ಏನು ಅಂದರೆ, ಕನ್ನಡ ಸಿನಿಮಾ ಆರ್ಟ್ ಆ್ಯಂಡ್ ಫೈನಾನ್ಸಸ್, ಈ 7 ಚಾಪ್ಟರ್ಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ವಾಟ್ ರಿಯಲಿ ಹ್ಯಾಪನ್ಸ್ ಇನ್ ದಿಸ್ ಇಂಡಸ್ಟ್ರಿ, ಏನೇನು ಹೇಗೆ ಹೇಗೆ ಸಿನಿಮಾಗಳು ಮಾಡ್ತೀವಿ, ಯಾವ ಥರ ನಡೆಯುತ್ತೆ ಅನ್ನೋದು. ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ, ಅದಕ್ಕೆ ಚಾಪ್ಟರ್ ಥರ ಡಿವೈಡ್ ಮಾಡಿದೆ. ಮುಂಚೆ ನಾನು ಒಂದೇ ಪ್ರೆಸೆಂಟೇಷನ್ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊತ್ತು ನೋಡ್ತಿರೋ ಇಲ್ವೋ, ಆಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಅಂತ ಚಾಪ್ಟರ್ಸ್ ಮಾಡಿದ್ದೀನಿ. ಹೋಪ್ಫುಲಿ ಅಷ್ಟು ಉದ್ದ ಅನಿಸ್ದೇ ಇರ್ಬೋದು. ಐ ಹೋಪ್ ಯು ಲರ್ನ್. ಐ ಮೀನ್, ಏನೇನೋ ಹೊಸ ಇನ್ಫಾರ್ಮೇಷನ್ ಇದೆ, ನೋಡೋಣ. ನಿಮಗೆ ಏನಾದರೂ ಹೊಸದು ಅನಿಸಿದ್ರೆ ಒಳ್ಳೆಯದು. ಇದು ಯಾಕೆ ನಿಮಗೆ ಇಂಪಾರ್ಟೆಂಟ್? ಫಿಲ್ಮ್ಸ್ ಆರ್ ಅ ಕಮ್ಯುನಿಟಿ ಆ್ಯಕ್ಟಿವಿಟಿ. ಅಂದರೆ ಇದೊಂಥರ ಒಂದಿಷ್ಟು ಜನಕ್ಕೆ ಇದು ಪ್ರಾಡಕ್ಟ್ ಅಂತ ಅನಿಸ್ಬಿಟ್ಟಿದೆ. ಸೊ ಹೋಪ್ಫುಲಿ ಈ ಪ್ರೆಸೆಂಟೇಷನಲ್ಲಿ ಇದು ಪ್ರಾಡಕ್ಟ್ ಅಲ್ಲ, ಇಟ್ಸ್ ಅ ಕಮ್ಯುನಿಟಿ ಆ್ಯಕ್ಟಿವಿಟಿ ಅನ್ನೋದನ್ನು ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಿದ್ರೆ ಗ್ರೇಟ್, ಓಕೆ. ಆಮೇಲೆ ಫಿಲ್ಮ್ಸ್ ಆ್ಯಂಡ್ ಸೊಸೈಟಿ ರಿಫ್ಲೆಕ್ಟ್ ಈಚ್ ಅದರ, ನಾನಂತೂ ಅದನ್ನು ನಂಬ್ತೀನಿ. ನೀವು ಫಿಲ್ಮ್ಸಲ್ಲಿ ಏನು ನೋಡ್ತೀರಾ, ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಸೊಸೈಟಿ ಆ್ಯಂಡ್ ಸೋಷಿಯಲ್ ಲೈಫ್. ಆಮೇಲೆ ಸೋಷಿಯಲ್ ಲೈಫ್ ಕೂಡ ಎಲ್ಲೋ ಸಿನಿಮಾನ ಅಲ್ಲಲ್ಲಿ ಮಿಮಿಕ್ ಮಾಡುತ್ತೆ. ಅದನ್ನು ತುಂಬ ಜನ ಒಪ್ಕೊಳ್ಳಲ್ಲ, ಬಟ್ ಇಟ್ಸ್ ಕಂಪ್ಲೀಟ್ಲಿ ಟ್ರೂ. ನಮ್ಮ ನಾವು ಬದುಕೋ ರೀತಿ ನಮಗೆ ಗೊತ್ತಿಲ್ಲದೇ ನಾವು ನೋಡ್ತಾ ಇರೋ ವಿಜುವಲ್ ಆಡಿಯೋ ಮೀಡಿಯಾ ಇಂದ ರಿಫ್ಲೆಕ್ಟ್ ಕೂಡ ಆಗಿ ಬರುತ್ತೆ ಅನ್ನೋದು ಇಟ್ಸ್ ವೆರಿ ಟ್ರೂ. ನೀವು ಆಡಿಯನ್ಸ್ ಆಗಿದ್ದರೆ ನೀವು ಇಂಡಸ್ಟ್ರಿ ಏನೇನು ಕನ್ಸ್ಯೂಮ್ ಮಾಡುತ್ತೆ, ಅದನ್ನು ನೀ ಏನೇನು ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನೀವು ಕನ್ಸ್ಯೂಮ್ ಮಾಡ್ತೀರಾ. ನೀವು ರೈಟ್ ಫ್ರಮ್ ಸೆಲ್ ಫೋನ್ ನೋಡೋದ್ರಿಂದ ಹಿಡಿದು ಟಿ ವಿ ನೋಡೋದ್ರಿಂದ ಹಿಡಿದು ರೇಡಿಯೋ ಕೇಳೋದು, ಅದೆಲ್ಲನೂ ಇಟ್ಸ್ ಪ್ರೊಡ್ಯೂಸ್ಡ್ ಬೈ ಅನ್ ಇಂಡಸ್ಟ್ರಿ ಆ್ಯಂಡ್ ಯು ಆರ್ ಕನ್ಸ್ಯೂಮಿಂಗ್ ಇಟ್. ಅಂದರೆ ಬರೀ ಊಟನ ಮಾತ್ರ ನಾವು ಕನ್ಸ್ಯೂಮ್ ಅಂದ್ಕೊತೀವಿ, ಬಟ್ ದಿಸ್ ಇಸ್ ಆಲ್ಸೋ ಅ ಕನ್ಸಂಪ್ಷನ್. ಸೊ ಇಟ್ಸ್ ಗುಡ್ ಯು ವಾಚ್ ದಿಸ್. ಆರ್ಟಿಸ್ಟ್ ಆದವರಿಗೆ ಇಟ್ಸ್ ಯುವರ್ ಸ್ಟೋರಿ, ಮೈ ಸ್ಟೋರಿ, ನಾವೆಲ್ಲ ಇದನ್ನು ಬದುಕಿದ್ದೀವಿ ಅನ್ನ. ಸೊ ಇಟ್ಸ್ ಮೋರ್ ಲೈಕ್ ನಿಮಗೊಂಥರ ರಿವಿಷನ್ ಆದಂಗೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮೋಸ್ಟ್ ಆಫ್ ಇಟ್, ಬಟ್ ಯಾರೋ ಇದನ್ನು ಎಲ್ರಿಗೂ ಗೊತ್ತಾಗೋಗಿ ಮಾಡಿದ್ರು ಅನ್ನೋದಕ್ಕೆ ಯು ಮೇ ಥ್ಯಾಂಕ್ ಮಿ. ಆ್ಯಂಡ್ ಇನ್ವೆಸ್ಟರ್ಸ್, ಯಾರ್ಯಾರು ದುಡ್ಡು ಹಾಕಬೇಕು ಅಂದ್ಕೊಂಡಿದ್ದೀರಾ ಅಥವಾ ಹಾಕಿದ್ದೀರಾ ಕಳ್ಕೊಂಡಿದ್ದೀರಾ, ಅವ್ರಿಗೆಲ್ರಿಗೂ ಇಟ್ಸ್ ಮೋರ್ ಲೈಕ್ ಅ ಬೈಬಲ್. ಆ್ಯಂಡ್ ಎಸ್ಪೆಷಲಿ ಈಗ ಕೊರೋನಾ ಕ್ರೈಸಿಸ್ ಆದಮೇಲೆ ಐ ಥಿಂಕ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಗೋನ್ ಅ ಚೇಂಜ್. ಫಿಲ್ಮ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿಲ್ ನಾಟ್ ಬಿ ಎಸೆನ್ಷಿಯಲ್. ಈಗ ಎಲ್ಲರೂ ನೋಡ್ತಾ ಇದ್ದೀವಿ ಮನೇಲಿದ್ದೀವಿ ಅಂತ, ಬಟ್ ಒನ್ಸ್ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ದಿಸ್ ವಿಲ್ ನಾಟ್ ಬಿ ಯುವರ್ ಎಸೆನ್ಷಿಯಲ್ಸ್, ರೈಟ್? ಬಟ್ ಲ್ಯಾಕ್ಸ್ ಆಫ್ ಪೀಪಲ್ ವರ್ಕ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಅವ್ರಿಗೆಲ್ಲನೂ ಏನಾಗುತ್ತೆ ಅಂತ ನಾವೆಲ್ಲ ವಿ ಹವ್ ಬಿನ್ ಥಿಂಕಿಂಗ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಐ ಡೋಂಟ್ ನೋ, ಐ ಮೀನ್, ಇಫ್ ನೋ ಬಡಿ ಇಸ್ ಗೋನ ಮೇಕ್ ಅ ಫಿಲ್ಮ್ ಆರ್ ವಾಚ್ ಅ ಫಿಲ್ಮ್, ಐ ಡೋಂಟ್ ನೋ ಹೌ ಟು, ನಾವು ಐ ಹವ್ ಬಿನ್ ಥಿಂಕಿಂಗ್ ಆಸ್ ವೆಲ್. ಸೊ ಇನ್ವೆಸ್ಟ್ಮೆಂಟ್ಸ್ ಟು ಮೇಕ್ ದ ಫಿಲ್ಮ್ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಬರ್ತಾ ಇತ್ತು, ಬೇರೆ ಬೇರೆ ಬಿಸ್ನೆಸ್ಸಿಂದ ಬರ್ತಾ ಇತ್ತು. ಅದೆಲ್ಲ ಈಗ ಸ್ಲೋ ಡೌನ್ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಓಕೆ? ಸೊ ಅದ್ರ ಬಗ್ಗೆ ಮಾತಾಡೋದಿದೆ. ಆ್ಯಂಡ್ ನಂಬರ್ ಆಫ್ ಫಿಲ್ಮ್ ಪ್ರೊಡಕ್ಷನ್ಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಮುಂಚೆ ಅದೊಂದು ಎಕ್ಸ್ಟ್ರಾ ಕ್ಯಾಶ್ ಇದ್ದವರೆಲ್ಲ ಬಂದು ಸ್ಪೆಂಡ್ ಮಾಡ್ತಿದ್ರು, ಐ ಥಿಂಕ್ ದ್ಯಾಟ್ ವಿಲ್ ಕಮ್ ಡೌನ್. ಆ್ಯಂಡ್ ಬೋತ್ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ವಿಲ್ ಬಿ ಈಕ್ವಲಿ ಎಫೆಕ್ಟೆಡ್. ಕಡಿಮೆ ಕೆಲಸ ಇರುತ್ತೆ, ವಿ ಹ್ಯಾವ್ ಟು ಥಿಂಕ್ ಆಫ್ ದೆಮ್, ಓಕೆ? ದಿಸ್ ಟೆಕ್ನಿಷಿಯನ್ ಆ್ಯಂಡ್ ಆರ್ಟಿಸ್ಟ್ ಕುಡ್ ಬಿ ಯುವರ್ ಅಂಕಲ್ ಆರ್ ಯುವರ್ ಅಂಕಲ್ಸ್ ಫ್ರೆಂಡ್, ಸೊ ಯು ಆರ್ ಸಮ್ಹೌ ಕನೆಕ್ಟೆಡ್ ಟು ದೆಮ್, ಓಕೆ? ಆಮೇಲೆ ಇದನ್ನೆಲ್ಲ ಇದು ಮಾಡೋದಕ್ಕೆ ವಿ ಹ್ಯಾವ್ ಟು ಇನೋವೇಟ್ ನ್ಯೂ ಪ್ರೊಡಕ್ಷನ್ ಫಂಡಿಂಗ್ ಮಾಡೆಲ್ಸ್. ಅದೆಲ್ಲ ಐ ವಿಲ್ ಕೀಪ್ ಡಿಸ್ಕಸಿಂಗ್ ಇನ್ ದ ಚಾಪ್ಟರ್ಸ್. ಹೌ ಅಥೆಂಟಿಕ್? ನಾನು ಕನ್ನಡ ಇಂಡಸ್ಟ್ರಿಲಿ 2007ಲ್ಲಿ ಬಂದಿದ್ದು. ಸೊ ಅವಾಗಿಂದ ಏನೇನು ನೋಡಿದ್ದೀನಿ, ಐ ವಿಲ್ ಬಿ ಶೇರಿಂಗ್ ಆಲ್ ದಟ್ ಇನ್ಫಾರ್ಮೇಷನ್. ನನಗೆ ಯಾವುದೇ ಥರ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಾನೇ ಫಸ್ಟ್ ಒನ್ ಈ ಇಂಡಸ್ಟ್ರಿಗೆ ಬರೋದಕ್ಕೆ. ಸೊ ನಾನು ಏನೇನು ನೋಡಿದ್ದೀನಿ, ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲ ಫಸ್ಟ್ ಹ್ಯಾಂಡ್. ಆ್ಯಂಡ್ ಯಾವುದೇ ಥರ ಪ್ರಿಪ್ರೇಷನ್ ಇರಲಿಲ್ಲ ನನಗೆ ಮುಂಚೆಯಿಂದ ಇದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ. ಎವ್ರಿಥಿಂಗ್ ಕೇಮ್ ಟು ಮೀ ಆಸ್ ಅ ನ್ಯೂ ಇನ್ಫಾರ್ಮೇಷನ್. ನಿಮ್ಮದು ಅದೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಸೊ ಐ ಆಮ್ ಶೋರ್ ಯು ವಿಲ್ ಲೈಕ್ ಇಟ್.
ಆ್ಯಂಡ್ ಒಂದು 10 ಪ್ರೊಡಕ್ಷನ್ ಅಂತೂ ಮಿನಿಮಮ್ ಐ ವಿನ್ ಪಾರ್ಟ್ ಆಫ್. ಸೊ ಬೇರೆ ಬೇರೆ ಅಂದರೆ ತುಂಬ ಲೋ ಬಡ್ಜೆಟು ನೋಡಿದ್ದೀನಿ, ತುಂಬ ಹೈ ಬಡ್ಜೆಟು ನೋಡಿದ್ದೀನಿ. ಸೊ ಅದಾಗಿರೋದ್ರಿಂದ ಐ ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಶೇರ್. ಆಮೇಲೆ ಇದೇನೇನು ನನಗೆ ಅರ್ಥ ಆಗಿದೆ, ನನಗೆ ಫೀಲ್ ಆಗಿದೆ, ಅದೆಲ್ಲ ನನ್ನ ಪರ್ಸೆಪ್ಷನ್. ಓಕೆ, ಸೊ ಕೊನೆಯದಾಗಿ ಇಟ್ಸ್ ಮೈ ವ್ಯೂಸ್. ನಿಮಗೆಲ್ಲಾದರೂ ನಾನು ತಪ್ಪು ಅನಿಸಿದ್ರೆ ತಪ್ಪಿರಲೂಬೋದು, ದೀಸ್ ಆರ್ ಮೈ ವ್ಯೂಸ್. ವಾಟ್ ಡು ಯು ಗೇನ್ ಅಟ್ ದ ಎಂಡ್ ಆಫ್ ದಿಸ್? ವಿ ಥಿಂಕ್ ಸಮನ್ ಎಲ್ಸ್ ವಿಲ್ ಹೆಲ್ಪ್ ಅಸ್ ಆಲ್ವೇಸ್. ಯಾವಾಗಲೂ ನಮಗೆ ಯಾರೋ ಒಬ್ಬರು ಚಾನ್ಸ್ ಕೊಡ್ತಾರೆ, ಯಾರೋ ಒಬ್ಬರು ನಮಗೆ ಫಿಲ್ಮ್ ಮಾಡೋದಕ್ಕೆ ದುಡ್ಡು ಕೊಡ್ತಾರೆ, ಅಥವಾ ಆ್ಯಸ್ ಅನ್ ಆಡಿಯನ್ಸ್ ನೀವೇನು ಅನ್ಕೊಂತೀರಾ ಯಾರೋ ಒಬ್ಬರು ಬಂದು ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ. ಸೊ ಈ ಥರ ಯಾರೋ ಮಾಡ್ತಾರೆ ಅನ್ನೋದು ಇಟ್ಸ್ ಸಬ್ಕಾನ್ಷಿಯಸ್ಲಿ ಸಾರ್ಟ್ ಆಫ್ ದೇರ್ ಇನ್ ಅಸ್, ಬಟ್ ದ ಟ್ರೂತ್ ಇಸ್ ಇಟ್ ವಾಂಟ್ ರೈಟ್. ನಾವು ದೇವ್ರನ್ನ ಕೇಳ್ಕೊಳ್ಳೋದಾಗಲಿ, ಅಥವಾ ಗೌರ್ಮೆಂಟಿಂದ ಎಕ್ಸ್ಪೆಕ್ಟ್ ಮಾಡೋದು, ಪ್ರೈಮ್ ಮಿನಿಸ್ಟರಿಂದ ಏನೋ ಆಗ್ಬಿಡುತ್ತೆ ಅಂದ್ಕೊಳ್ಳೋದು, ಅಥವಾ ಯಾರೋ ಸ್ಟಾರ್ಸ್ ಏನೋ ಮಾಡ್ತಾರೆ, ನಥಿಂಗ್. ಐ ಮೀನ್ ದ ಟ್ರೂತ್ ಇಸ್ ದಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್, ಇಂಡಸ್ಟ್ರಿಯಲ್ಲಿ ಇರೋರ್ಗೂ ಕೂಡ, ಆಡಿಯನ್ಸ್ಗೂ ಕೂಡ. ಸೊ ಈ ಪ್ರೆಸೆಂಟೇಷನಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ಥಿಂಗ್ಸ್. ಆ್ಯಂಡ್ ನಿಮಗೆ ಯಾರ್ಯಾರು ಸ್ವಲ್ಪ ಟ್ಯಾಲೆಂಟ್ ಇಟ್ಕೊಂಡಿದ್ರಿ, ಹಾಡಬೇಕು, ಡ್ಯಾನ್ಸ್ ಮಾಡಬೇಕು, ಅಥವಾ ಬರೀಬೇಕು, ಆ್ಯಕ್ಟರ್ ಆಗಬೇಕು, ಅವ್ರಿಗೆಲ್ರಿಗೂ ಆ್ಯಸ್ ವೆನ್ ಯು ಆರ್ ಗ್ರೋಯಿಂಗ್ ಅಪ್, ಪೇರೆಂಟ್ಸ್ ಏನು ಹೇಳ್ತಾ ಇದ್ರು ಅಂದರೆ, ಇಲ್ಲ ಇದು ಬೇಡ, ಇದು ಹಾಬಿ ಆಗಿಟ್ಕೋ, ಬೇರೆ ಇಂಜಿನಿಯರಿಂಗ್, ಡಾಕ್ಟರ್, ಸಿ ಎ, ಯುನೋ ಈ ಥರದ ಪ್ರೊಫೆಷನ್ಸ್ನೇ ಯಾಕೆ ಮಾಡ್ತಾಯಿದ್ರು ಅವರು? ಇಟ್ಸ್ ನಾಟ್ ದಟ್ ದೇ ಹೇಟ್ ಅಸ್ ರೈಟ್, ಅದೇ ನಾವು ಹಾಡಿದಾಗೆಲ್ಲ ಖುಷಿ ಪಡೋರು, ಬಟ್ ಪ್ರೊಫೆಷನ್ ಮಾಡ್ಕೊತೀನಿ ಅಂದಾಗ ಬೇಡ ಅನ್ನೋರು. ಬಿಕಾಸ್ ದೇ ಆರ್ ರಿಯಲಿ ಕನ್ಸರ್ನ್, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹಸ್ ನೆವರ್ ಬಿನ್ ರಿಲಯಬಲ್ ಇಂಡಸ್ಟ್ರಿ. ಸೊ ಇದನ್ನೇ ನಾವು ನಮ್ಮ ಮಕ್ಳಿಗೆ ಮಾಡಬೇಕಾ? ಈಗ ನಿಮ್ಮ ಮಕ್ಕಳು, ನಿಮ್ಮ ಮಗಳು, ಮಗನೋ ಚೆನ್ನಾಗಿ ಹಾಡೋದಾದರೆ, ಡ್ಯಾನ್ಸ್ ಮಾಡೋದಾದರೆ, ಡು ಯು ವಾಂಟ್ ಟು ಯುನೋ ನಾಟ್ ಲೆಟ್ ದೆಮ್ ಮೇಕ್ ಇಟ್ ಅ ಕರಿಯರ್? ಸೊ ಅದಕ್ಕೆ ನಾವು ಇವತ್ತಿಂದ ಏನಾದರೂ ಮಾಡಿದ್ರೆ, ಐ ಥಿಂಕ್ ದೋಸ್ ಥಿಂಗ್ಸ್ ವಿಲ್ ಚೇಂಜ್ ಇನ್ 10-15 ಇಯರ್ಸ್. ಸೊ ದಿಸ್ ಪ್ರೆಸೆಂಟೇಷನ್ ಇಸ್ ಆಲ್ ಅಬೌಟ್ ದ್ಯಾಟ್ ಆಸ್ ವೆಲ್. ದಟ್ ಫೇಮಸ್ ಲೈನ್, ವಿ ಓನ್ಲಿ ರೀಪ್ ವಾಟ್ ವಿ ಸೋ. ಇವತ್ತೇನು ಮಾಡ್ತೀವೋ ಅದೇ ಫ್ಯೂಚರಲ್ಲಿ ರಿಸಲ್ಟ್ ಆಗಿ ಬರೋದು. ಸೊ ಡಿಸ್ಕ್ಲೇಮರ್ಸ್ ಒಂದಿಷ್ಟು, ಯಾಕಂದರೆ ನಮ್ಮಲ್ಲಿ ತುಂಬ ಜನ ತುಂಬ ಬೇಗ ಕೋಪ ಮಾಡಿಕೊಂಡು ಎಲ್ಲ ಆಗಿಬಿಡ್ತಾರೆ. ಒಂದು, ನಾನು ಯಾವುದೇ ಸಿನಿಮಾ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಬರೀ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತಾಡ್ತಿರ್ತೀನಿ. ಆಮೇಲೆ ನಾನು ಯಾವುದೇ ಒಂದು ಗ್ರೂಪ್ಗಾಗಲಿ, ಹೀರೋಗಾಗಲಿ, ಐ ಆಮ್ ನಾಟ್ ಫಾರ್ ಇಟ್ ಆರ್ ಅಗೇನ್ಸ್ಟ್ ಇಟ್. ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗಿದೆ ಅಂದಿದ ತಕ್ಷಣ ಅದು ಒಳ್ಳೆ ಸಿನಿಮಾ ಅಂತ ಅಲ್ಲ ನನ್ನ ಪ್ರಕಾರ. ಹಾಗಂತಾನೆ ಬಾಕ್ಸ್ ಆಫೀಸಲ್ಲಿ ಫ್ಲಾಪ್ ಆಗಿದೆ ಅಂದರೆ ಅದು ಕೆಟ್ಟ ಸಿನಿಮಾ ಅಂತಲೂ ಅಲ್ಲ. ಓಕೆ, ಸೊ ಫಿಲ್ಮ್ಸ್ನ ನಾನು ಆರ್ಟ್ ಥರ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತಾಡ್ತೀನಿ, ನಾಟ್ ಆಸ್ ಕಮಾಡಿಟೀಸ್. ದೇ ಆರ್ ನಾಟ್ ಪ್ರಾಡಕ್ಟ್ಸ್. ಓಕೆ, ಫಾರ್ ಮೀ ದೇ ಹ್ಯಾವ್ ಬಿನ್ ಪೀಸಸ್ ಆಫ್ ಆರ್ಟ್ ವರ್ಕ್, ಆ್ಯಂಡ್ ವಿ ವಿಲ್ ಟಾಕ್ ಫ್ರಮ್ ದ್ಯಾಟ್ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಓವರ್ಆಲ್ ನನ್ನ ಐಡಿಯಾ ಏನು ಅಂದರೆ, ಈ ಇಷ್ಟು ಚಾಪ್ಟರ್ಸ್ ನೋಡಾದ್ಮೇಲೆ ಒಂದು ಲೆಟ್ಸ್ ಗೆಟ್ ಬೆಟರ್ ಏನಾದರೂ ಮಾಡೋಣ ಅಂತ ಅನಿಸ್ಬೇಕು. ಯಾರ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡೋದಾಗಲಿ, ಕ್ರಿಟಿಸೈಸ್ ಮಾಡೋದು ಅಲ್ಲ ನನ್ನ ಇದು. ಸೊ ಇದಿಷ್ಟು ನಿಮಗೆ ಗೊತ್ತಾಗಿದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ದ ಚಾಪ್ಟರ್ 2 ವಿಲ್ ಬಿ ಕಾಲ್ಡ್ ಆಸ್ ಫುಡ್ ಆ್ಯಂಡ್ ಫಿಲ್ಮ್ಸ್.